ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಚಾರ್ಕೋಲ್ ಪೌಡರ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಯಾವ ರೀತಿಯಾಗಿ ಫೇಸ್ ಸ್ಕ್ರಬ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಫೇಸ್ ಸ್ಕ್ರಬ್ನ ಮಾಡೋದ್ರಿಂದ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ಸ್ ರಿಮೂವ್ ಆಗುತ್ತೆ, ಹಾಗೆ ಮುಖದಲ್ಲಿರುವಂಥ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ, ಹಾಗೆ ಮುಖ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ಹಾಗೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಫೇಸ್ ಸ್ಕ್ರಬ್ನ ನೀವು ನಿಮ್ಮದೇನಾದರೂ ಡ್ರೈ ಸ್ಕಿನ್ ಇತ್ತು ಅಂದರೆ ವಾರದಲ್ಲಿ ಒಂದು ಸರಿ ಉಪಯೋಗಿಸಿ, ಹಾಗೆ ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದರೆ ವಾರದಲ್ಲಿ ಎರಡು ಸರಿ ಉಪಯೋಗಿಸ್ಕೊಳ್ಬೋದು. ನೀವು ಮಾತ್ರ ಪ್ರತಿದಿನ ಈ ಸ್ಕ್ರಬ್ನ ಮಾಡೋದಕ್ಕೆ ಹೋಗಬೇಡಿ. ಈ ಸ್ಕ್ರಬ್ನ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ, ಹಾಗೆ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಈ ಫೇಸ್ ಸ್ಕ್ರಬ್ನ ನೀವು ಅಳವಡಿಸಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಬನ್ನಿ, ಹಾಗಿದ್ರೆ ಈ ಫೇಸ್ ಸ್ಕ್ರಬ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗಾಗಿ ಫ್ರೆಂಡ್, ನಾನಿಲ್ಲಿ ಒಂದು ಬೌಲ್ಗೆ 1 ಟೀಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್, ಇದಕ್ಕೆ ನಾನು ಮನೆಯಲ್ಲೇ ಮಾಡಿದಂಥ ಚಾರ್ಕೋಲ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ, ಚಾರ್ಕೋಲ್ ಪೌಡರ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು. ಇದನ್ನು ಒಂದು 1/2 ಟೀಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಿಮಗೆ ಈ ಚಾರ್ಕೋಲ್ ಪೌಡರ್ನ ಮನೆಯಲ್ಲೇ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದು, ಆಯಿಲಿ ಸ್ಕಿನ್ ಅವರಿಗಂತೂ ಈ ಚಾರ್ಕೋಲ್ ಪೌಡರ್ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಕೊನೆಯದಾಗಿ ನಾನು ಇದಕ್ಕೆ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪವೇ ಹಾಕ್ಕೊಳ್ಳಿ, ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟನ್ನು ಹಾಕ್ಕೊಳ್ಳಿ. ಇದಕ್ಕೆ ನಾವು ಕೊಕೊನಟ್ ಆಯಿಲನ್ನು ಹಾಕಿರೋದ್ರಿಂದ ಡ್ರೈ ಸ್ಕಿನ್ ಅವರಿದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಹಾಗೆ ಆಯಿಲಿ ಸ್ಕಿನ್ ಅವರು ಎಲ್ಲರೂ ಕೂಡ, ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಈ ಫೇಸ್ ಸ್ಕ್ರಬ್ಬನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ತುಂಬ ಚೆನ್ನಾಗಿ ಹಾಗೆ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋದಕ್ಕೆ 1 ಟೀಸ್ಪೂನ್ ಬೇಕಾಗುತ್ತೆ. ಹಾಗಾಗಿ ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಖಂಡಿತವಾಗಲೂ ವಾರದಲ್ಲಿ ಒಮ್ಮೆ ಆದರೂ ಈ ಫೇಸ್ ಸ್ಕ್ರಬ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇದನ್ನು ಇವಾಗ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಫೇಸ್ ಸ್ಕ್ರಬ್ ರೆಡಿಯಾಗುತ್ತೆ. ಯಾವಾಗಲೂ ಕೂಡ ಫೇಸ್ ಸ್ಕ್ರಬ್ಬನ್ನು ಮಾಡೋದಕ್ಕಿಂತ ಮೊದಲು ಮುಖವನ್ನು ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಳ್ಳಿ. ನೀವು ಯಾವುದು ಯೂಸ್ ಮಾಡ್ತೀರಾ ನೋಡಿ, ಸೋಪ್ ಅಥವಾ ಫೇಸ್ ವಾಶ್, ಅದನ್ನೇ ಯೂಸ್ ಮಾಡಿ. ನಾನು ಇವತ್ತು ಚಾರ್ಕೋಲ್ ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ, ಮನೆಯಲ್ಲೇ ಚಾರ್ಕೋಲ್ ಸೋಪ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಫೇಸ್ ವಾಶ್ ಮಾಡಿದ ನಂತರ ಸ್ವಲ್ಪ ಹಾಗೆ ಮುಖವನ್ನು ಒರೆಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ನೀರಿನ ಅಂಶ ಇರಬೇಕು ಮುಖದಲ್ಲಿ. ಫುಲ್ ಡ್ರೈ ಮಾಡಲಿಕ್ಕೆ ಹೋಗಬೇಡಿ. ಡ್ರೈ ಸ್ಕಿನ್ ಮೇಲೆ ಯಾವತ್ತೂ ಕೂಡ ಫೇಸ್ ಸ್ಕ್ರಬ್ ಮಾಡಬಾರ್ದು. ಹಾಗಾಗಿ ಇವಾಗ ಫೇಸ್ ಸ್ಕ್ರಬ್ಬನ್ನು ಮಾಡ್ಕೊಳ್ಳೋಣ. ಇದನ್ನು ನಾನು ಮುಖಕ್ಕೆ ಫುಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಫುಲ್ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋ ನಂತರ ಇದನ್ನು ನಿಧಾನವಾಗಿ ಮಸಾಜ್ ಮಾಡಬೇಕಾಗತ್ತೆ ಸರ್ಕ್ಯುಲರ್ ಮೋಷನ್ನಲ್ಲಿ. ಫ್ರೆಂಡ್ಸ್, ಮತ್ತು ನೀವು ಫೇಸ್ ಸ್ಕ್ರಬ್ನ ಯಾವಾಗಲೂ ಮಾಡ್ತೀರಾ ಅಂದರೆ ಸಂಜೆ ಟೈಮ್ನಲ್ಲಿ ಮಾಡಿ, ಅಂದರೆ ಸಂಜೆ 1-4 ಗಂಟೆ ನಂತರ ಮಾಡಿ, ಅಥವಾ ನೈಟ್ ಟೈಮ್ನಲ್ಲೂ ಕೂಡ ಮಾಡ್ಕೊಳ್ಬೋದು. ಬೆಳಿಗ್ಗೆ ಟೈಮ್ನಲ್ಲಿ ಮಾಡಿ ಬಿಸಿಲಿಗೆ ಹೋಗೋದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನೀವು ಇದನ್ನು 4 ಗಂಟೆ ನಂತರ ಮಾಡಿ. ಇವಾಗ ನಿಧಾನವಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ. ಇವಾಗ ನಿಧಾನವಾಗಿ ಕಣ್ಣಿನ ಕೆಳಗಡೆ ಸ್ವಲ್ಪ ಹಾಗೆ ಮಸಾಜ್ ಮಾಡ್ತಾ ಇದ್ದೀನಿ. ಕಣ್ಣಿನ ಕೆಳಗಡೆ ಯಾವಾಗಲೂ ಕೂಡ ಸ್ವಲ್ಪ ಕಪ್ಪು ಇರುತ್ತೆ ಅಲ್ವಾ, ಹಾಗಾಗಿ. ಮತ್ತು ನಿಮ್ಮ ಮುಖದಲ್ಲಿ ಯಾವ ಜಾಗದಲ್ಲಿ ಕಪ್ಪು ಇದೆ ನೋಡಿ, ಆ ಜಾಗದಲ್ಲಿ ಅಂದರೆ ಕಪ್ಪು ಕಲೆ ಯಾವ ಭಾಗದಲ್ಲಿ ಇದೆ ನೋಡಿ, ಆ ಭಾಗದಲ್ಲಿ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡಿ. ಮೂಗಿನ ಹತ್ರ ಸ್ವಲ್ಪ ಜಾಸ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದರೆ ಅಲ್ಲಿ ಜಾಸ್ತಿಯಾಗಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಬರೋದು. ಹಾಗಾಗಿ ಫೇಸ್ನ ಯಾವಾಗಲೂ ಕೂಡ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡಿ, ಜಾಸ್ತಿ ರಬ್ ಮಾಡೋದಕ್ಕೆ ಹೋಗಬೇಡಿ. ಇದೇ ರೀತಿ ಮಸಾಜ್ ಮಾಡಿದ ನಂತರ 1-4 ನಿಮಿಷ ಆದ ನಂತರ ನಾನಿಲ್ಲಿ ಫೇಸ್ನ ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಬೇಕಾದ್ರೆ ಮತ್ತೆ ಫೇಸ್ ವಾಶ್ ಅಥವಾ ಯಾವುದೇ ರೀತಿಯಾದ ಸೋಪ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬರೀ ನೀರಿಂದ ಮುಖವನ್ನು ತೊಳೆದುಕೊಳ್ಳಿ. ಫ್ರೆಂಡ್, ನೋಡ್ತಾ ಇರ್ಬೋದು ನೀವು ಮುಖ ಎಷ್ಟು ಗ್ಲೋ ಆಗಿ ಕಾಣ್ತಾ ಇದೆ ಅಂತೇಳಿ. ಖಂಡಿತವಾಗ್ಲೂ ಈ ಫೇಸ್ ಸ್ಕ್ರಬ್ನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಮತ್ತು ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್, ನೋಡಿದ್ರಲ್ವ ಚಾರ್ಕೋಲ್ ಫೇಸ್ ಪೌಡರ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಫೇಸ್ ಸ್ಕ್ರಬ್ ಮಾಡೋದು ಅಂತೇಳಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಇಗಲಿ ತನಕ. ಟೇಕ್ ಕೇರ್ ಅಂಡ್ ಬಾಯ್.